ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಒಂದು ಒಳ್ಳೆಯ ಕಥೆ ಹೇಳ್ತೀನಿ. ಕಥೆ ಅಂದ್ರೆ ಎರಡು ಸಿಚುಯೇಷನ್ಸ್ ಕೊಡ್ತೀನಿ, ನೀವು ಅದನ್ನ ಸೆಟ್ ಮಾಡಬೇಕು ಯಾವುದು ಒಂದು ಪೀಸ್ ಅಂದ್ರೆ ನೆಮ್ಮದಿ ಕೊಡುವಂತ ಪಿಕ್ಚರ್ ಅಂತ. ಹೌದು, ಪಿಕ್ಚರ್ ನಂಬರ್ 1 ಏನು ಅಂದ್ರೆ ಆ ಪಿಕ್ಚರ್ ನಲ್ಲಿ ಗುಡುಗು ಸಿಡಿಲು ಕಾಣ್ತಾ ಇರುತ್ತೆ, ಹಾಗೆ ದೊಡ್ಡ ರೌದ್ರ ಆಗಿರುವಂತ ಒಂದು ವಾಟರ್ ಫಾಲ್ ಮಧ್ಯ ಇರುತ್ತೆ, ಹಾಗೆ ಪಿಕ್ಚರ್ ಹಿಂದೆ ಒಂದು ಪಕ್ಷಿ ಇದೆ, ಆ ಪಕ್ಷಿ ಅದರ ಮರಿಗಳಿಗೆ ಊಟ ಕೊಡ್ತಾ ಇದೆ, ಹಾಗೆ ಈ ಪಕ್ಷಿನ ತಿನ್ನೋದಕ್ಕೆ ಒಂದು ಈಗಲ್ ಕಾಯ್ತಾ ಇದೆ ಆ ಒಂದು ಮರದಲ್ಲಿ, ಹಾಗೆ ಕೊನೆಯಲ್ಲಿ ಒಂದು 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 ಒಳ್ಳೆಯ ಅಂತ ಒಂದು ಜಸ್ಟ್ ಕೊಡಬೇಕು ಅಂದ್ರೆ ಈ ಒಂದು ಪಿಕ್ಚರ್ ಭಯಾನಕವಾಗಿ ಕಾಣ್ತಾ ಇದೆ. ಪಿಕ್ಚರ್ ನಂಬರ್ 2 ಬಗ್ಗೆ ಮಾತಾಡ್ತೀನಿ. ಪಿಕ್ಚರ್ ನಂಬರ್ 2 ನಲ್ಲಿ ಬಹಳ ಬಹಳ ಸಮುದ್ರ ಇದೆ, ಒಂದು ದೊಡ್ಡ ಸಮುದ್ರ ಇದೆ. ಸಮುದ್ರ ತುಂಬಾ ಕಂಪೋಸ್ಡ್ ಆಗಿದೆ, ಯಾವುದೇ ರೀತಿಯಾದ ಒಂದು ವೇವ್ಸ್ ದೊಡ್ಡ ದೊಡ್ಡ ವೇವ್ಸ್ ಕಾಣ್ತಾನೆ ಇಲ್ಲ. ಈವ್ನಿಂಗ್ ಇರುವಂತಹ ಒಂದು ಒಳ್ಳೆಯ ಒಂದು ಸಿಚುವೇಶನ್ನ ಆ ಒಬ್ಬ ಆರ್ಟಿಸ್ಟ್ ಕೊಟ್ಟಿದ್ದಾನೆ. ಹಾಗೆ ಅಲ್ಲಿರುವಂಥ ಪಕ್ಷಿಗಳು ಕಾಮ್ ಆ್ಯಂಡ್ ಕೂಲ್ ಆಗಿ ಹಾರ್ತಾ ಇದೆ. ಅಲ್ಲಿರುವಂಥ ಒಂದು ವಾತಾವರಣ ಹೇಗಿದ್ರೆ ಬಹಳ ಮರಗಳಿದೆ, ಬಹಳ ಹಸಿರು ಕಾಣ್ತಾ ಇದೆ. ಹಾಗೆ ಆನ್ ದ ಹೋಲ್ ಇದು ಬಹಳ ಬಹಳ ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇದೆ ಈ ಪಿಕ್ಚರ್ನ ನೋಡಿದರೆ. ಸೊ ನಿಮ್ಮ ಪ್ರಕಾರ ಯಾವ ಪೀಸ್ಫುಲ್ ಪಿಕ್ಚರ್ ಅಂತ ನಾನು ನಿಮ್ಮನ್ನ ಕೇಳಿದರೆ ನೀವು ಹೇಳ್ತೀರಾ ಪಿಕ್ಚರ್ ನಂಬರ್ 2 ಅಂತ. ನಾನು ನಿಮ್ಮ ಹಾಗೆ ಯೋಚನೆ ಮಾಡ್ತೀನಿ. ಹೌದು, ಪಿಕ್ಚರ್ ನಂಬರ್ 2 ಬಹಳ ಬಹಳ ಬೆಸ್ಟ್ ಪಿಕ್ಚರ್ ಪೀಸ್ಗೆ ಅಂದರೆ ಶಾಂತಿಗೆ ಇದೆ ಪಿಕ್ಚರ್ ನಂಬರ್ 2 ಬಹಳ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ದ ಬೆಸ್ಟ್ ಪಿಕ್ಚರ್ ಪೀಸಿಗೆ ಹಾಗೆ ಶಾಂತಿಗೆ ಯಾವುದು ಅಂದರೆ ಪಿಕ್ಚರ್ ನಂಬರ್ 1. ಅದು ಯಾವುದು, ಥಂಡರ್ ಸ್ಟಾರ್ಮ್ ಏನೇನೋ ಇತ್ತು ಅಂತ ಹೇಳಿದ್ದೆ ನಾನು. ಒಂದು ಪಕ್ಷಿ ಇತ್ತು ಹಿಂದೆ, ದೊಡ್ಡ ಭಯಾನಕವಾದ ಒಂದು ವಾಟರ್ಫಾಲ್ ಇತ್ತು, ಹೀಗೆ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಪಿಕ್ಚರೇ ಪೀಸ್ ಫುಲ್ ಆಗಿರುವಂಥ ಪಿಕ್ಚರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ಇಷ್ಟು ಒಂದು ನೆಗೆಟಿವಿಟಿ ಆಚೆ ಇದ್ದರೂ ಈ ಪಕ್ಷಿ ತನ್ನ ಮರಿಗಳಿಗೆ ಊಟ ಕೊಡ್ತಾ ಇತ್ತು, ಅದರ ಕೆಲಸ ಆಗಿತ್ತು, ಅದು ಕೊಡ್ತಾನೇ ಇತ್ತು. ಯಾವುದೇ ರೀತಿಯಾದ ಎಫೆಕ್ಟು ಅದಕ್ಕೆ ಆಗಲೇ ಇಲ್ಲ. ಯಾಕಾಗಲಿಲ್ಲ, ಯಾಕೆ ಅಂದರೆ ಅದು ಮನಸ್ಸಿನಲ್ಲಿ ಶಾಂತಿನ ಬಹಳ ಬಹಳ ಇಟ್ಕೊಂಡಿತ್ತು. ಅದಕ್ಕೆ ಬೇರೆಯ ನೆಗೆಟಿವ್ ಎಕ್ಸ್ಟ್ರಾ ಅಂದರೆ ಎಕ್ಸ್ಟರ್ನಲ್ ಆಗಿರುವಂಥ ಸಿಚುವೇಶನ್ಗೆ ಅದು ರಿಯಾಕ್ಟ್ ಮಾಡಲಿಲ್ಲ. ಅದರಿಂದ ಅದ್ರ ಕೆಲಸನ ಬಹಳ ನಿಷ್ಠೆಯಿಂದ ಮಾಡ್ತಾ ಇತ್ತು. ಸೊ ಇದೇ ಪೀಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಪಿಕ್ಚರ್ ನಂಬರ್ 2 ಕೂಡ ಪೀಸ್ಫುಲ್ ಆಗಿದೆ, ಆದರೆ ಆ ಒಂದು ಕಂಡೀಷನಲ್ಲಿ ಯಾರಾದರೂ ಪೀಸ್ಫುಲ್ ಆಗಿರ್ತಾರೆ ಅಲ್ವಾ. ಆದರೆ ಈ ಒಂದು ಕಂಡೀಷನ್ ನಮ್ಮ ದೈನಂದಿನ ಕಂಡೀಷನ್ ಇದೇ ಆಗಿರುತ್ತೆ. ಬಹಳ ಬಹಳ ನೋ, ಒಂಥರ ಕೆಟ್ಟ ಒಂದು ಸಿಚುವೇಶನ್ಸ್ಗೆ ನಾವು ಒಳಪಡ್ತೀವಿ, ಹಾಗೆ ಟ್ರಾಫಿಕ್ ಇರುತ್ತೆ ಹೊರಗಡೆ, ಹಾಗೆ ತುಂಬ ಪ್ರೆಷರ್ ಬರ್ತಾ ಇರುತ್ತೆ. ಆ ಪ್ರೆಷರ್ನಲ್ಲೂ ನಾವು ಹೇಗೆ ಪೀಸ್ನ ನಾವು ಹೇಗೆ ಕಂಡುಕೊಳ್ಳೋದು ಅನ್ನೋದು ಮುಖ್ಯ ಆಗುತ್ತೆ. ಸೊ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಎಷ್ಟು ಜನ ಹೇಳ್ತಾರೆ ನಾನು ಶಾಂತಿನ ಕಂಡ್ಕೊಂಡು ಹೋಗಬೇಕು, ನಾನು ಹಿಮಾಲಯಕ್ಕೆ ಹೋದ್ರೇ ಶಾಂತಿ ಸಿಗುತ್ತೆ ಅನ್ನೋದು ಬಹಳ ಬಹಳ ತಪ್ಪು. ನೀವು ನಿಮ್ಮ ಒಂದು ದೈನಂದಿನ ಜೀವನದಲ್ಲೇ ನೀವು ನೆಮ್ಮದಿಯ ಒಂದು ಬದುಕನ್ನು ಕಾಣಬಹುದು. ಹೇಗೆ ಅಂದರೆ ನೀವೇ ಚೂಸ್ ಮಾಡಬೇಕಾಗತ್ತೆ, ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಕೂಡ ಬಹಳ ಬಹಳ ಮುಖ್ಯ. ಕೆಲವರು ಚಿಕ್ಕ ಚಿಕ್ಕ ವಿಷಯಕ್ಕೆ ಇರಿಟೇಟ್ ಆಗಿಬಿಡ್ತಾರೆ, ಕೆಲವರು ದೊಡ್ಡ ವಿಷಯ ಆದರೂ ಇರಿಟೇಟೇ ಆಗೋದಿಲ್ಲ. ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಇದ್ರೆ ಅದು ಸಣ್ಣದಾಗೆ ಕಾಣುತ್ತೆ. ಯಾಕೆ ಅಂದರೆ ಅವರು ಮೈಂಡನ್ನ ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆ ಒಂದು ಸಿಚುವೇಶನ್, ಚಿಕ್ಕ ಸಿಚುವೇಶನ್ನೇ ಆಗಿರ್ಬೋದು, ದೊಡ್ಡ ಸಿಚುವೇಶನ್ನೇ ಆಗಿರ್ಬೋದು, ಅದು ಅವ್ರಿಗೆ ಇಂಟರ್ನಲಿ ಎಫೆಕ್ಟ್ ಮಾಡ್ತಿಲ್ಲ. ಸೊ ಇದೇ ನಮ್ಮ ಲೈಫ್. ಹೌದು,